ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್, ನಾನು ಅಮೀನ್ ಶೇಖ್. ಇದೇ ವಿಚಾರವನ್ನ ಎತ್ತಿಡಿದಿತ್ತು. ಆದ್ರೆ ಈಗ ಪ್ರಶ್ನೆ, ಇದರಿಂದ ಎರಡು ನಾವು ಕಲಿಬೇಕು. ಒಂದು, ಐದು ಜನ ಅಥವಾ ಏಳು ಜನದ ಬೆಂಚು ಏನು ತೀರ್ಮಾನ ಮಾಡುತ್ತೆ, ಆ ತೀರ್ಮಾನಕ್ಕೆ ಮತ್ತೆ ಬದ್ಧ ಆಗಬೇಕಾಗತ್ತೆ ಇಡೀ ದೇಶ, ಅದರ ಏನು ಅನುಮಾನ ಇಲ್ಲ. ಆದರೆ ಆರು ಜನ ವಿದ್ಯಾರ್ಥಿನಿಯರು ಬರೀ ಉಡುಪಿನಲ್ಲಿ ಈ ರೀತಿ ನಮ್ಗೆ ಹಿಜಾಬ್ ಬೇಕು ಅಂತ ಇಪ್ಪತ್ತು ಮೂವತ್ತು ವರ್ಷದಿಂದ ನಡೀತಾ ಇತ್ತು ಆ ಕಾಲೇಜಲ್ಲಿ. ಹಿಜಾಬ್ ಇಲ್ಲದೇನೆ ಸಮವಸ್ತ್ರ ಹಾಕ್ಕೊಂಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೂ ಇಲ್ಲದೇನೆ ಎಲ್ಲ ಮಕ್ಕಳು ಬಂದು ಅಲ್ಲಿ ಪಾಠ ಅಭ್ಯಾಸ ಮಾಡ್ತಿದ್ರು. ಆ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಆರು ಜನ ಹೆಣ್ಮಕ್ಕಳಿಗೆ ಯಾರು ಹಚ್ಚಿಕೊಟ್ಟರು ರಾಷ್ಟ್ರದ್ರೋಹಿಗಳು, ಈ ಹಿಜಾಬನ್ನು ಹಾಕ್ಕೊಂಡು ನಾವು ಬರಲ್ಲ ಅನ್ನೋಂಥ ಒಂದು ಏನು ಎಬ್ಬಿಸಿದ್ರು. ಇದು ಇಡೀ ದೇಶದಲ್ಲಿ ಒಂದು ರೀತಿಯ ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತನೂ ಮುಸಲ್ಮಾನರ ದಂಗೆ ಆಗೋಕ್ಕೆ ಅವಕಾಶ ಆಯಿತು. ಮುಸಲ್ಮಾನರ ದಂಗೆ ಶುರು ಮಾಡ್ತಿದ್ದಂಗೆ ಇಡೀ ದೇಶದ ಹಿಂದೂಗಳು ಸ್ವಾಭಾವಿಕವಾಗಿ ಅವರು ಕೂಡ ನಾವು ಕೂಡ ನಮ್ಮ ಧರ್ಮದ ಅಂಶ ಕೇಸರಿ ಶಾಲನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ಅನ್ನೋಂಥ ಅಂಶವು ಬಂದು ಎಲ್ಲ ಅಂಶಗಳು ಚರ್ಚೆಯಾಗಿ ಹೈಕೋರ್ಟ್ನಲ್ಲಿ ಇದೇನು ರಾಜ್ಯ ಸರ್ಕಾರ ಹೊರಡಿಸಿತ್ತೋ, ಹಿಜಾಬ್ ಹಾಕ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ, ಕೇಸರಿನೂ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆಯಾ ಶಾಲೆಗಳಲ್ಲಿ ಏನು ಸಮವಸ್ತ್ರ ಇದೆ ಅದನ್ನೇ ಹಾಕ್ಕೊಂಡು ಹೋಗಬೇಕು ಅಂತೇನು ಆದೇಶ ರಾಜ್ಯ ಸರ್ಕಾರ ಮಾಡಿತ್ತು, ಇದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಇಡೀ ದೇಶ ಇಡೀ ರಾಜ್ಯ ಸ್ವಾಗತವನ್ನು ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಇಪ್ಪತ್ತಾರು ಅರ್ಜಿಗಳು ಹಾಕಿದ್ರು. ಯಾರು ಆಗ್ಲೇ ಆರು ಜನ ಹೆಣ್ಮಕ್ಕಳಿಗೆ ಕರೆದು ಬುದ್ಧಿ ಹೇಳಿ ಇದು ಇಸ್ಲಾಂನಲ್ಲೂ ಇಲ್ಲ ಕುರಾನಲ್ಲಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನಿಮ್ಗೆ ಯಾರೋ ರಾಷ್ಟ್ರದ್ರೋಹಿಗಳು ಹೇಳರು ಅಂತ ನೀವು ಯಾಕೆ ಈ ರೀತಿ ಮಾಡಿದಿರಿ ಅಂತ ಆರೇ ಜನ ಹೆಣ್ಮಕ್ಕಳಿಗೆ ಬುದ್ಧಿ ಹೇಳಿದ್ರೆ ಇದು ಇಲ್ಲಿ ತನಕ ಬರ್ತಿರ್ಲಿಲ್ಲ. ಸ್ವಾಭಾವಿಕ ಅಕ್ಕ ತಂಗಿಯರ ರೂಪದಲ್ಲೇ ಎಲ್ಲ ವಿದ್ಯಾರ್ಥಿನಿಯರು ಓದ್ತಾ ಇದ್ರು. ಈ ಯಾರು ಅವ್ರಿಗೆ ಈ ರೀತಿ ಒಂದು ರೀತಿಯ ಬೆಂಕಿ ಹಚ್ಚ ಕೆಲಸ ಮಾಡಿದ್ರು ಅವ್ರಿಗೀಗ ಇದನ್ನು ಇಡೀ ರಾಜ್ಯದ ದೇಶದ ಹೆಣ್ಮಕ್ಕಳಲ್ಲಿ ಎರಡು ಭಾಗ ಆಗಂಗೆ ಆಗಿದೆ. ಇರಲಿ, ಈಗ ನಮಗೆಲ್ಲ ನಂಬಿಕೆ ಇದೆ, ಸುಪ್ರೀಂ ಕೋರ್ಟ್ ಮೇಲೆ ನಾವು ನಂಬಿದ್ದೀವಿ, ಸಂವಿಧಾನಬದ್ಧವಾಗಿ ಐದು ಅಥವಾ ಏಳು ಜನರ ನ್ಯಾಯಾಧೀಶರ ಒಂದು ಏನು ಬೆಂಚ್ ಇದೆ ಅದೇನು ತೀರ್ಪು ಕೊಡುತ್ತೋ ಆ ತೀರ್ಪಿಗೆ ನಾವು ಬದ್ಧವಾಗಿರ್ತೀವಿ. ಚೀಫ್ ಜಸ್ಟಿಸ್ಗೆ ಆದೇಶ ತ್ರಿಸದಸ್ಯ ಪೀಠ ಅಲ್ಲ, ಐದು ಅಥವಾ ಏಳು ಜನದ ಪೀಠ ಆಗಬೇಕು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಇವತ್ತು ಇಡೀ ದೇಶ ಅಥವಾ ಅಷ್ಟೇ ಅಲ್ಲ ಇಡೀ ಪ್ರಪಂಚನೇ ನೋಡ್ತಾ ಇತ್ತು ಈ ಹಿಜಾಬ್ನ ಧರಿಸ್ಕೊಂಡು ಬರಬೇಕು ಬೇಡೋ, ಸಮವಸ್ತ್ರವಾಗಿ ಬಳಸಬೇಕು ಬೇಡೋ, ಇದು ಇಸ್ಲಾಂನಲ್ಲಿ ಹಿಜಾಬು ಇದೆಯೋ ಇಲ್ಲೋ, ಇದೆಲ್ಲವೂ ಚರ್ಚೆ ಆಯಿತು. ಚರ್ಚೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಒಟ್ಟಾರೆ ಇಡೀ ದೇಶದ ಜನ ಒಂದು ರೀತಿಯ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ಚರ್ಚೆ ಮಾಡೋಕ್ಕಾದರೂ ಆಯಿತು. ಇಸ್ಲಾಂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಜಾಬ್ ಹಾಕ್ಕೊಂಬರಬೇಕು ಅನ್ನೋದು ಇಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಯಾರ್ಯಾರು ಕುರಾನ್ ಓದಿದಾರೋ ಕುರಾನ್ ಓದಿರೋರೆಲ್ಲರೂ ಕೂಡ ಇದನ್ನು ಗಮನಿಸಿದ್ದಾರೆ. ಕುರಾನಲ್ಲಿ ಇದಿಲ್ಲ, ಇದು ಮೊದಲನೇದು. ಮತ್ತು ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋಂಥ ಅಂಶ ಏನಿದೆ ಇದು ಬಹಳ ಮುಖ್ಯ. ಇವತ್ತೇನು ಇಬ್ಬರು ಜಡ್ಜ್ಗಳು ಏನು ಮಾನ್ಯ ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ತುಲಿಯಾ ಅವರಿಬ್ಬರು ಏನು ಇವತ್ತು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಇಬ್ಬರು ಬೇರೆ ಬೇರೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಇಬ್ಬರು ಬೇರೆ ಬೇರೆ ಅಭಿಪ್ರಾಯ ಯಾಕೆ ಕೊಟ್ಟರು ಅನ್ನೋಂಥ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಇಲ್ಲ, ಅಧಿಕಾರ ಇಲ್ಲ. ಆದರೆ ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಇದು ಧಾರ್ಮಿಕ ಆಚರಣೆ ಅಲ್ಲ, ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಹಿಜಾಬು ಅನ್ನೋಂಥ ಅಂಶಗಳಲ್ಲೂ ಕೂಡ ಈಗಾಗಲೇ ಚರ್ಚೆಗಳಾಗಿದೆ. ಸಮಾನತೆಗೆ ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅನ್ನೋದಕ್ಕೋಸ್ಕರ ಶಿಸ್ತು, ಅದಕ್ಕೋಸ್ಕರ ಯೂನಿಫಾರ್ಮ್ ಇರಬೇಕು ಅನ್ನೋಂಥ ಅಂಶವೂ ಕೂಡ ಸಾಕಷ್ಟು ಇದರಲ್ಲಿ ಚರ್ಚೆ ಆಗಿದೆ. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ9 ನ್ಯೂಸ್ ಬಿಜಾಪುರ್.